ನಮಸ್ಕಾರ. ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಇನ್ನೇನು ಮಾತು ಪ್ರಾರಂಭ ಮಾಡಬೇಕು. ತಮ್ಮಲ್ಲೆಲ್ಲ ಪ್ರಾರ್ಥನೆ ಎಂದಿನಂತೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ತಾವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಹೇಳುತ್ತಿರುವ ವಿಷಯ, ನಿಮಗೆ ಕೋರ್ಟ್ನಲ್ಲಿ ಯಾವುದೇ ಕೇಸ್ನಲ್ಲಿ ಯಾವುದೇ ಸಂದರ್ಭದಲ್ಲಿ ಹಣ ಕಟ್ಟಬೇಕು ಅಂತ ಆರ್ಡರ್ ಆದಾಗ ಹೇಗೆ ಹಣವನ್ನು ಪಾವತಿ ಮಾಡ್ತಕ್ಕಂಥದ್ದು ಅನ್ನೋ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ನಾನು ಒಂದು 300ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ ಜಡ್ಮೆಂಟು, ಹೈಕೋರ್ಟ್ ಜಡ್ಮೆಂಟು, ಬೇರೆ ಬೇರೆ ಕಾನೂನಿನ ಪರಿಚಯ ಮಾಡಿಕೊಡ್ತಾ ಬಂದಿದ್ದೀನಿ. ಆದರೆ ನಾವು ತಪ್ಪು ಮಾಡ್ತಾ ಇದ್ದೀನಿ, ಪ್ರಮಾದ ಮಾಡ್ತಾ ಇದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ನಾವು ಕೆಲವು ಬಹಳ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಕಾನೂನು ಬಗ್ಗೆ, ಆದರೆ ಕೆಲವು ಸಣ್ಣ ಪುಟ್ಟ ಕಾನೂನಿನ ಸಂದರ್ಭ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಗೊತ್ತಿದೆ ಸಾರ್ವಜನಿಕರೇ ಅಂತ ತಿಳ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಆದರೆ ನನಗೆ ತಪ್ಪು ಅಂತ ಹೇಳಿ ಮೊನ್ನೆ ಇತ್ತೀಚೆಗೆ ಒಂದು ಮನವರಿಕೆ ಆಯಿತು. ಯಾಕಂದರೆ ಪಾಪ ಜನಗಳಿಗೆ ಗೊತ್ತಿರಲ್ಲ ನೋಡಿ ಸಂದರ್ಭ. ನಾವು ಅವ್ರಿಗೆ ಗೊತ್ತಿರುತ್ತೆ ಅಂತ ತಿಳ್ಕೋಬಾರ್ದು ಕಾನೂನು ವಿಷಯ. ಈಗ ನಂಗೆ ಲಾಯರಿಗೆ ಗೊತ್ತಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರಬೇಕು ಅಂತೇನೋ ಅಲ್ವಾ. ಈಗ ಮೊನ್ನೆ ಏನಾಗಿದೆ, ಒಬ್ಬರಿಗೆ ಒಂದು ಹೆಂಡತಿ ಕೇಸ್ ಹಾಕಿದ್ದಾರೆ, ಮೇಂಟೆನೆನ್ಸ್ ಆರ್ಡರ್ ಆಗಿದೆ, 10,000 ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂತಾಗಿದೆ. ಕೋರ್ಟಲ್ಲಿ ಹೋಗಿ ಡಿಪಾಸಿಟ್ ಮಾಡಬೇಕು ಅಂತ ಕೋರ್ಟ್ ಹತ್ರ ಡಿಪಾಸಿಟ್ ಮಾಡಿದ್ರೆ ಅಲ್ಲಿ ಒಬ್ಬರು ತಿಂಗಳಿಗೆ 5,000 ಇಸ್ಕೊಂಡು 10,000 ಡಿಪಾಸಿಟ್ ಮಾಡಿಸ್ತಾ ಇದ್ದಾರೆ. ನನಗೆ ಕೇಳಿ ಭಾಳ ಬೇಸರ ಆಯಿತು. ಈ ಥರದ ಒಂದು ಸಂದರ್ಭ ಯಾರೂ ತಂದ್ಕೋಬಾರ್ದು, ಬಹಳ ಸುಲಭ ಆಗ್ತಕ್ಕಂಥ ಕೆಲಸ. ಈಗ ನೀವು ಕೋರ್ಟಲ್ಲಿ ಯಾವುದೋ ಕೇಸಲ್ಲಿ ಮೇಂಟೆನೆನ್ಸ್ ಅಂತ ಇಟ್ಕೊಳ್ಳಿ, ಜೀವನಾಂಶ ಹೆಂಡತಿ ಕೊಡಬೇಕು ಅಂತ ಆರ್ಡರ್ ಆಯಿತು, ಏನು ಮಾಡಬೇಕು? ಆ ಕೇಸ್ ಪೆಂಡಿಂಗ್ ಇದ್ದರೆ, ಯಾವುದೋ ಒಂದು ಹಿಯರಿಂಗಲ್ಲಿ ಅಪೀಲ್ ಗಿಪೀಲ್ ಪೆಂಡಿಂಗ್ ಇದ್ದರೆ, ಅಥವಾ ಆ ಪಿಟಿಷನ್ನೇ ಇದ್ದು ಮಧ್ಯಂತರವಾಗಿ ಯಾವ್ದಾದ್ರು ಆರ್ಡರ್ ಆಗಿದ್ದರೆ, ಅಲ್ಲಿ ಕೇಸ್ ನಡೀತಾ ಇದ್ದರೆ, ನೀವು ಅದೇ ಕೇಸಲ್ಲಿ ಕೇಸ್ ಬಂದಾಗ ಹಿಯರಿಂಗ್ ಡೇಟಲ್ಲಿ ಎದುರುಗಡೆ ಪಾರ್ಟಿಗೆ ಕೊಟ್ಬಿಟ್ಟು, ಕೊಟ್ಟಿದ್ದೀನಿ ಸ್ವಾಮಿ ಇಷ್ಟು ಅಂತ ಹೇಳಿದ್ರೆ ಕೋರ್ಟಲ್ಲಿ ಬರ್ಕೊಳ್ತಾರೆ ಜಡ್ಜು. ಆರ್ಡರ್ ಶೀಟಲ್ಲಿ ಪಾರ್ಟಿ ಯಾರು ಹಣ ಪಡೆದಿರ್ತಾರೋ ಅವ್ರು ಸೈನ್ ತೊಗೊಳ್ತಾರೆ. ಇಲ್ಲದವ್ರು ಪಾರ್ಟಿ ಇಲ್ಲದೆ ಹೋದರೆ ಎದುರುಗಡೆ ಲಾಯರಿಗೆ ಕೊಟ್ಟರೆ, ನಿಮ್ಮ ಲಾಯರು ಆ ಲಾಯರ್ ನಂಗೆ ಬಂದಿದೆ ಅಂತ ಹೇಳ್ತಾರೆ, ಅವ್ರು ಬಂದಿದೆ ಅಂತಕ್ಕಂಥದ್ದನ್ನು ಕೋರ್ಟಲ್ಲಿ ಜಡ್ಜು ಆರ್ಡರ್ ಶೀಟಲ್ಲಿ ಬರ್ಕೊಂಡು ಅವ್ರು ಸೈನ್ ತೊಗೊಳ್ತಾರೆ. ನೀವು ಕೊಟ್ಟಂಗಾಗುತ್ತೆ ಆ ತಾರೀಕಿನೊಳಗೆ, ತಪ್ಪಾಗಲ್ಲ, ಪ್ರಮಾದ ಆಗಲ್ಲ. ಅಥವಾ ಕೇಸ್ ಪೆಂಡಿಂಗ್ ಇಲ್ಲಪ್ಪ, ಆರ್ಡರ್ ಆಗೋಯ್ತು, ಏನು ಮಾಡಬೇಕು? ಕೋರ್ಟಿಗೆ ಕಟ್ಟಬೇಕು ಅಂದರೆ ಏನು ಮಾಡಬೇಕು? ಒಂದು ಮೆಮೋ ಹಾಕ್ಬಿಟ್ಟು ಕೋರ್ಟಿಗೆ ಹಿಂಗೆ ಇಂಥ ಕೇಸ್ನಲ್ಲಿ ಇಷ್ಟು ಹಣವನ್ನು ಕಟ್ತಾ ಇದ್ದಕ್ಕೆ ಹಾಕಬೇಕು, ಜಡ್ಜು ಓಕೆ ಅಂತಾರೆ, ಅದನ್ನು ನೀವು ಕೋರ್ಟಿನ ಒಂದು ಸೆಕ್ಷನ್ ಆ ಸಂಬಂಧಪಟ್ಟ ವಿಭಾಗದಲ್ಲಿ ದುಡ್ಡು ಕಟ್ಟಬೇಕಾಗತ್ತೆ. ಆದರೆ ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ, ಈ ಕೋರ್ಟಲ್ಲಿ ಯಾವುದೇ ಸಂದರ್ಭದಲ್ಲಿ ಮೇಂಟೆನೆನ್ಸ್ಗಂತಲ್ಲ, ಈಗ ಸಾಲ ಇಸ್ಕೊಂಡಿರ್ತೀರಾ, ಸಾಲ ಕೊಡಬೇಕು, ಇಷ್ಟು ಬಾಕಿ ಇದೆ ಅಂತ ಆರ್ಡರ್ ಜಡ್ಜ್ಮೆಂಟ್ ಆಗಿರುತ್ತೆ, ಆಯಿತಾ? ಇನ್ಯಾವುದೋ ಸಂದರ್ಭದಲ್ಲಿ ಯಾವುದೋ ಕೇಸ್ ಸಂಬಂಧಪಟ್ಟಂತೆ ನೀವು ಹಣ ಕೊಡಬೇಕು ಅಂತ ಆಗಿರುತ್ತಪ್ಪ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ, ಈ ಇಂಥ ಹಣವನ್ನು ಜಮಾ ಮಾಡೋಕ್ಕೆ ಕೋರ್ಟಿಗೇ ನಾವು ಹೋಗಬೇಕು, ಕೋರ್ಟಲ್ಲಿ ಮೆಮೋ ಮಾಡಿ ಲಾಯರ್ ಇಟ್ಕೊಂಡು ಮೆಮೋ ಹಾಕಿ ಪರ್ಮಿಷನ್ ತೊಗೊಂಡು ಜಮಾ ಮಾಡಬೇಕು ಅಂತ ಇಲ್ಲ. ಆ ಥರ ಏನೂ ಇಲ್ಲ. ನೀವೇನು ಆರ್ಡರ್ ಆಗಿರ್ತಕ್ಕ ಭಾಳ ವಿಷಯನ ಅರ್ಥ ಮಾಡ್ಕೊಳ್ಳಿ, ನೀವೇನು ಹೇಳಿದ್ದಾರೆ ಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಅಥವಾ ಆರ್ಡ್ರಲ್ಲಿ, ಎದುರುಗಡೆ ಪಾರ್ಟಿಗೆ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸಲ ಏನು ಜಡ್ಜ್ಮೆಂಟಲ್ಲಿ ಏನು ಹೇಳಿರ್ತಾರೋ ಅಥವಾ ಆರ್ಡ್ರಲ್ಲಿ ಏನು ಹೇಳಿರ್ತಾರೋ ಆ ಥರ ಹಣ ಕೊಡಬೇಕು ಅಂತಿರುತ್ತೆ, ಕೋರ್ಟಲ್ಲೇ ಕೊಡಬೇಕು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಉಪಯೋಗಿಸ್ಬೋದು. ನೀವು ಒಂದು DD ತೊಗೊಂಡು ರಿಜಿಸ್ಟರ್ ಪೋಸ್ಟಲ್ಲಿ ಅವ್ರಿಗೆ ಕಳಿಸಿ, ಅಕ್ಲೈನ್ಮೆಂಟ್ ಇಟ್ಕೊಂಡ್ರೆ ಆಯಿತು, ಕಳಿಸಿದ್ದಕ್ಕೆ ದಾಖಲೆ. ಅಥವಾ ಅವ್ರ ಅಕೌಂಟ್ ನಂಬರ್ ಗೊತ್ತಿದ್ರೆ ಯಾವ ಬ್ಯಾಂಕು ಅಕೌಂಟ್ ನಂಬರ್ ಅಂದರೆ ಟ್ರಾನ್ಸ್ಫರ್ ಮಾಡೋದು, ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ನಿಮಗೆ ನಮ್ಮ ಮಾತುಕತೆ ಆಡೋ ಸಂದರ್ಭ ಇದ್ದರೆ ನೀವೇ ಹೋಗಿ ಪರ್ಸ್ನಲ್ ಅವ್ರಿಗೆ ಕೊಟ್ಟು ಅವರಿಂದ ಒಂದು ಸ್ವೀಕೃತಿ ಪತ್ರ ತೊಗೊಂಬಿಟ್ರಾಯ್ತು, ಇಂಥ ಕೇಸ್ ಸಂಬಂಧಪಟ್ಟಂತೆ ಈ ತಿಂಗಳ ಬಾಬತ್ತು ಇಷ್ಟು ಬಂದಿದೆ ನನಗೆ, ಅಥವಾ ಈ ಕೇಸಿನ ಬಾಬತ್ತು ಇಷ್ಟು ಹಣವನ್ನು ಇವರಿಂದ ಸ್ವೀಕರಿಸಿದ್ದೇನೆ ಅಂತ ಒಂದು ಲೆಟರ್ ತೊಗೊಂಡ್ರೆ ಮುಗ್ದೋಯ್ತು. ಅಥವಾ UPI ಫೋನ್ಪೇನೋ ಪೇಟಿಎಮ್ಮೋ ಅಥವಾ ಗೂಗಲ್ ಪೇಲೋ ಕಳಿಸ್ಕೊಟ್ರೆ ಮುಗೀತು. ಈ ಥರ ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ನಾವು ಪೇಮೆಂಟ್ ಮಾಡಬೇಕು. ಆದರೆ ನನಗೆ ಮೊನ್ನೆ ಗೊತ್ತಾಗಿ ಈ ಥರದ್ದೆಲ್ಲ ಹೇಳಬೇಕು ಅನ್ಸಿ, ಇನ್ಮೇಲೆ ಈ ಥರ ಸಣ್ಣ ಸಣ್ಣ ವಿಷಯಗಳಿದ್ದರೂ ಕೂಡ ನನಗೆ ಸಣ್ಣ ವಿಷಯ ಅನಿಸಿದ್ರು, ಜನಗಳಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋ ಉದ್ದೇಶದಿಂದ, ಅವರಿಗೆ ಜಾಗೃತರನ್ನಾಗಿಗೊಳಿಸೋ ಒಂದು ಉದ್ದೇಶದಿಂದ ಈ ಸಂದರ್ಭವನ್ನು ಉಪಯೋಗಿಸ್ಕೋಬೇಕು, ಮಾತಾಡಬೇಕು ಅಂದ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಯಾವುದೇ ಆ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ನಿಂದ ನಿಮ್ಮ ಊರಿನ ಕೋರ್ಟ್ ತನಕ ಯಾವುದೇ ಕೋರ್ಟಲ್ಲಿ ಯಾವುದೇ ಹಣ ಕೊಡಬೇಕು ಅಂತ ಆರ್ಡರ್ ಆದರೆ ಕೋರ್ಟಲ್ಲೇ ಹೋಗಿ ಕೊಡಬೇಕು ಅಂತಿಲ್ಲ, ಗೊತ್ತಾಯ್ತಾ? ನಾ ಹೇಳಿದ್ನಲ್ಲ ಮಾರ್ಗಗಳು, ಆ ಮಾರ್ಗಗಳ ಮೂಲಕ ಕೊಡಬೇಕು. ಒಟ್ಟು ಆ ಪಾರ್ಟಿಗೆ ಇಂಥ ತಾರೀಕಿನಲ್ಲಿ ಹಣ ಕೊಟ್ಟಿದೆ ಅಂತ ಆಗಬೇಕು, ನಾ ಅದನ್ನು ಮೀರಬಾರ್ದು, ಕೋರ್ಟಿನ ಆರ್ಡರ್ನ ಮೀರಿದ್ದಾರೆ ಅಂತ ಆಗಬಾರ್ದು, ಎದುರುಗಡೆ ಪಾರ್ಟಿ ಬಂದು ನಂಗೆ ಬಂದಿಲ್ಲ ಅನ್ನುವಂಥ ದೂರನ್ನು ಕೋರ್ಟಿನ ಮುಂದೆ ಹೇಳಬಾರ್ದು ಅಷ್ಟೇ ವಿನಃ ಏನೂ ಇಲ್ಲ. ಆದ್ದರಿಂದ ದಯವಿಟ್ಟು ಯಾರೂ ಈ ಥರ ತಿಳ್ಕೊಬೇಡಿ, ಕೋರ್ಟಿಗೆ ಹೋಗಬೇಕು, ಕೋರ್ಟಲ್ಲೇ ಹಣ ಕಟ್ಟಬೇಕು ಅಂಥೇಳಿ. ಹಣವನ್ನು ಕೊಡುವ ಮತ್ತು ಹಣವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಒಂದು ದಾಖಲೆ ಸಿಗುವಂಥ ಯಾವುದೇ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಹಾಕೊಡ್ಬೋದು. ಇದು ಹಣ ಕೊಡೋ, ನೀವು ಕೋರ್ಟ್ನಲ್ಲಿ ಆರ್ಡರ್ ಆದ ಹಣವನ್ನು ಕೊಡೋದಕ್ಕೆ ಇರತಕ್ಕಂಥ ಸಂದರ್ಭಗಳು, ಮಾರ್ಗಗಳ ಬಗ್ಗೆ ನನ್ನ ಮಾತು. ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.